ಕಾಶಿ ಅಧಿಕಾರಿಯಾದಂತಹ ಶೂರಸೇನನ ಮಗಳು ಶಿವೆ ಎಂಬುವಳನ್ನು ಮದುವೆಯಾಗಿ ದಾಂಪತ್ಯ ಜೀವನದಲ್ಲಿದ್ದ. ಒಳ್ಳೆಯದು. ಸ್ವಲ್ಪ ಸಮಯ ಆಮೇಲೆ ವನವಿಹಾರಕ್ಕೆ ಅಂತ ಹೇಳಿ ಕಾಡಿಗೆ ಹೋದ. ಅಲ್ಲಿ ತ್ರಿಲೋಕ ಸುಂದರಿ ಎಂಬಂತಹ ತರುಣಿಯನ್ನು ನೋಡಿ ಅವಳ ರೂಪಕ್ಕೆ ಮರುಳಾಗಿ ತನ್ನ ರಾಜ್ಯ ಸರ್ವಸ್ವವನ್ನು ಅವಳಿಗೆ ಒಪ್ಪಿಸಿ ಭೂಮಿಯನ್ನೇ ಹಾಳು ಮಾಡಿದ. ಮದುವೆ ಆದ ಬರೀನು ತಿರುಗಾಟಕ್ಕೆ ಒಬ್ಬರೇ ಹೋದ್ಯಾ? ಹೌದು. ಯಾಕೆ? ಅವಳು ಕರೆ ಅಂಡಿ ಅದಕ್ಕೆ ಕರ್ಕೊಂಡು ಹೋಗ್ಲಿಲ್ಲ. ಯಾರು? ನನ್ನ ಹೆಂಡತಿ. ಯಾಕೆ? ಚೈ ಚೈ ಮಾತಾಡ್ತಲೇ ಇರ್ತಾಳೆ. ಹುಚ್ಚಿ ಅವಳು? ಅಲ್ಲ. ಮತ್ತೆ ವಿದ್ವಾಂಸ. ಅವಳು ವಿದ್ವಾಂಸ ಆದ್ರೆ ಚೈ ಚೈ ಹೇಗೆ ಮಾತಾಡ್ತಾ ಇರುದು? ಅದು ನಮ್ಗೆ ಆಗುದಿಲ್ಲ ಅಲ್ಲ. ಹಾಗೆ ಅವಳನ್ನು ಬಿಟ್ಟು ಹೋದೆ.
ಅವಳ ಆಸೆ ಆಕಾಂಕ್ಷೆಗಳು ಗೊತ್ತಾಗಲಿ ನೀನು ಅಲ್ವಾ? ಆದ್ರೂ ಬಿಟ್ಟು ಹೋದೆ. ಮತ್ತೊಬ್ಬಳ ಜೊತೆಯಲ್ಲಿ ಚಕ್ಕಂದಾಡುವುದಕ್ಕೆ ಪ್ರಾರಂಭ ಮಾಡಿದ್ಯಾ? ಹೌದು. ಒಂದೇ ಮೇಳದಲ್ಲಿ ಇರುವುದಕ್ಕೆ ಏನು ಸಂಕಟವ ನಿನಗೆ? ಒಂದೇ ಮೇಳ, ಆವಾಗ ಆವಾಗ ನಾನು ಹೋಗ್ತೇನೆ, ಬೇರೆ ಸೇರ್ತೇನೆ, ಏನು ಅದು ನಿನ್ನ ಹುಚ್ಚುತನವ? ನಿಮ್ಮನ್ನ ನೋಡುವ ಗೊತ್ತಾಗ್ತದೆ. ಯಾವುದು ಯಮಲೋಕದಲ್ಲಿ ಇದು ಹೊರಗೆ ಸುತ್ತಾಡಿಕೊಂಡು ಬರಬೇಕು ಗೊತ್ತಾಗ್ತದೆ. ಹೌದಾ? ಯಮಲೋಕದಲ್ಲಿದ್ದವ ಹೊರಗೆ ಸುತ್ತಾಡಿಕೊಂಡು ಬಂದು ನಾನು ಬೇರೆ ಹೋಗ್ತೇನೆ ಅಂತ ಇಷ್ಟವರೆಗೆ ಹೇಳಲಿಲ್ಲ. ನೀನು ಮಾಡಿದ್ದದನ್ನೆಲ್ವಾ? ನೋಡುವ. ಮತ್ತೊಬ್ಬಳ ಜೊತೆ ಚಕ್ಕಂದಾಡುವುದಕ್ಕೆ ಪ್ರಾರಂಭ ಮಾಡಿದ್ದಲ್ಲ, ಕರ್ಮ ನಿನ್ನದು. ಅಪರಾಧ ಏನು? ಅಪರಾಧವೇ ಅಲ್ವೇ ಅಲ್ವೇ ಅಲ್ವ ಅಂತ ನೀನು ನನಗೆ ಹೇಳುದಾ? ಹೆಂಡತಿಯ ಜೊತೆಯಲ್ಲಿ ಗಂಡನಾದವನಿಗೆ ಮತ್ತೊಂದು ಹೆಣ್ಣಿದ್ರೆ ಅಪರಾಧ ಅಲ್ವೇ ಅಲ್ಲ? ನೀನು ರಾಜ ಹೌದಾ? ಹೌದು. ರಾಜಗಳಿಗೆ ಆದರ್ಶ ಪ್ರಾಯನಾಗಿರಬೇಕು ಹೌದಾ? ಹೌದು. ಹಾಗಾದ್ರೆ ಒಬ್ಬಳೇ ಹೆಣ್ಣನ್ನು ರಾಜ ನಂಬಹು ಅಲ್ಲಪ್ಪ, ಎಷ್ಟು ಪತ್ಯರನ್ನು ಇಟ್ಕೊಳ್ಬಹುದು? ಯಾರು ಬರೆದಂತದನ್ನು? ಬರೆದದ್ದು ವಿದ್ವಾಂಸರೇ ಬರೆದದ್ದು. ವಿದ್ವಾಂಸರ ಮುನಿಗಳೇ ಬರೆದಿದ್ದಾರೆ. ಹಾ, ಮುನಿಗಳು ಬರೆದಿದ್ದಾರೆ. ಮುನಿಗಳ ವಿಷಯ ನೀನ್ ನನಗೆ ಹೇಳುದ? ವಿಶ್ವಾಮಿತ್ರರು, ಗಾರ್ಗಿಯರು, ವಶಿಷ್ಠರು, ಪತಂಜಲಿ ಮೊದಲಾದವರೆಲ್ಲ. ಆ ಮುನಿಗಳೆಲ್ಲ ಏನು ಮಾಡಿದ್ದಾರೆ ಅಂತ ನಿನಗೆ ಗೊತ್ತಾ? ಇಲ್ಲ. ಪೂರ್ವಾಶ್ರಮದಲ್ಲಿ ಮದುವೆಯಾಗಿ ಮಕ್ಕಳನ್ನು ಪಡೆದು ಆಮೇಲೆ ಏನು ಕೂಡದ ಸಂದರ್ಭದಲ್ಲಿ ಅವರನ್ನೆಲ್ಲ ನಡು ನೀರಲ್ಲಿ ಬಿಟ್ಟು ಮತ್ತೆ ಸನ್ಯಾಸಿ ಆದ. ಯಾವನೇ ಒಬ್ಬ ವ್ಯಕ್ತಿ ತನ್ನ ಅನುಭವವನ್ನೇ ಬರೆದಿರುವುದು ಮತ್ತೊಬ್ಬರಿಗೆ ಆದರ್ಶವಾಗಿ. ಒಂದು ಗಂಡನಾದವನಿಗೆ ನೀನು ಈ ರೀತಿ ಮಾಡಿದ್ದು ತಪ್ಪು ಅಲ್ವೇ ಅಲ್ಲ ಅಲ್ವೇ ಅಂತ ನೀನು ಹೇಳುವಂತದ್ದು ಅಲ್ವೇ ಅಲ್ಲ. ಹೇಗೆ ಗಂಡನಾದವನಿಗೆ ಹೆಂಡತಿ ಜೊತೆಯಲ್ಲಿ ಮತ್ತೊಂದು ಹೆಣ್ಣಿದ್ರೆ ಅಪರಾಧ ಅಲ್ವೇ ಅಲ್ಲ? ನಿನಗೆ ತಪ್ಪು. ಭೂಲೋಕದತ್ತ ಗಮನವನ್ನು ಹರಿಸಿರೋದು. ಭೂಲೋಕದಲ್ಲಿ ನಾವು ಸಂಚಾರ ಮಾಡುವ ದೊಡ್ಡ ವಾಹನಕ್ಕೆ ಆರು ಚಕ್ರಗಳಿದ್ರೆ ಒಂದು ಹೆಚ್ಚಿನ ಚಕ್ರವನ್ನು ಮೇಲೆ ಇಡುವುದಿಲ್ವಾ? ಯಾಕೆ? ಒಂದು ಪುಣ್ಯ ಆದ್ರೆ ಅದಕ್ಕೆ ಇರ್ತಾರ ಇರ್ತಾರ ನಿನಗೆ ಸುಮ್ಮನೆ ಕೂತ್ಕೊ. ಮುಂದೇನು ಪ್ರಭು? ಇವ ಮದುವೆಯಾಗಿ ಬರುವಾಗ ಕರಾಳ ನೇತ್ರೆ ಎಂಬಂತ ರಾಕ್ಷಸಿಯ ಕೈಗಳನ್ನು ಕಡಿದಿದ್ದ. ಯಾಕೋ? ಅವಳು ಕಾಮುಕಿ ಆಗಿದ್ರು. ಹೇಗೆ? ಪುರುಷಾತಿಕ್ರಮಣ ಮಾಡಲಿಕ್ಕೆ ಬಂದ್ರು. ಹೇಗೆ ಗೊತ್ತಾದ್ರು? ಪುರುಷಾತಿಕ್ರಮಣ ಮಾಡುವ ಹೆಣ್ಣಿನ ಕೈಗಳು ಇರಬಾರ್ದು ಅಂತೇಳಿ ತುಂಡು ಮಾಡಿದ್ದೇನೆ. ಓಹೋ, ಹಾಗೆ. ಅವಳು ನಿನ್ನ ಮೇಲೆ ಕೈ ಮಾಡುವುದಕ್ಕೆ ಬಂದಳು. ಹೌದು. ಹಾಗಾಗಿ ಪುರುಷಾತಿಕ್ರಮಣ ಅಂತ ಎನಿಸ್ತದೆ. ಹೌದು. ಅದಕ್ಕಾಗಿ ಕೈಗಳನ್ನು ಕತ್ತರಿದು ಬಿಟ್ಟ. ನೀನು ಮತ್ತೊಬ್ಬಳ ಜೊತೆಯಲ್ಲಿ ಚಕ್ಕಂದಾಡುವಾಗ ಅದೇನು? ನಾನು ಪ್ರೇಮಿಸಿದ್ದು. ಕರ್ಮ ಪ್ರೇಮಿಸಿದ್ದು. ಮುಂದೆ ಈ ವಿಚಾರ ಅವಳ ಅಣ್ಣನಾದಂತಹ ದುರ್ಜಯನಿಗೆ ತಿಳಿದು ಹೋಯಿತು. ಸರಿ. ಅವನ ಮಗನನ್ನು ಕಳುಹಿಸಿದ. ಇವನ ಮಂತ್ರಿಯ ಮಗ ಹೋದ. ನೋಡಿ, ಯುದ್ಧದಲ್ಲಿ ಸತ್ತ. ನೋಡ, ಬಂದಿದ್ದ ಇಲ್ಲಿಗೆ. ಅವನನ್ನು ಕಳುಹಿಸಿಕೊಟ್ಟಿದ್ದೇನೆ ದೇವಲೋಕಕ್ಕೆ. ನಿನ್ನ ಮಂತ್ರಿಯ ಮಗ ಸಿತಕೇತ ತನ್ನ ಜನ್ಮಭೂಮಿಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದವ ಅಂತ ನೀನ್ ಎಲ್ಲಿದ್ದೀಯೋ ಎಂತ ಊಹೆ. ಆಮೇಲೆ ಇವನ ಹೆಂಡತಿಯನ್ನು ಎತ್ತಿಕೊಂಡು ಹೋಗ. ಯಾಕೆ ಕೂಗುದು? ಯಾಕೆ? ನೀನು ಬೇರೆ ಕಡೆ ಇದೆಯಲ್ಲ ಪಾಪಿ ಮಗನೇ. ಮುಂದೆ ಪ್ರಭು ಪುನಃ ಹೋದ. ಅವನಲ್ಲಿ ಯುದ್ಧ ಮಾಡಿದ. ಸತ್ತು ಇಲ್ಲಿಗೆ ಬಂದಿದ. ಮತ್ತೇನೋ ನಿನ್ನ ಕೀರಲು ಧ್ವನಿ. ನಿನ್ನ ಕೀರಲು ಧ್ವನಿಯಿಂದ ಶೈಮಿನಿಯ ಗಡಗಡನೆ ನಡುವುದಕ್ಕೆ ಪ್ರಾರಂಭವಾಗಿದೆ. ಏ ಕ್ಷೇತಕುಮಾರ, ಏನು ಮಾಡಿದ್ಯ ನೀನು? ಹುಟ್ಟಿದಂದಿನಿಂದ ಸಾಯುವಲ್ಲವರೆಗೆ ಲವಲೇಶವಾದ ಪುಣ್ಯ ಸಂಪಾದನೆ ಮಾಡಿದವ ನೀನು? ಮಾಡಲೇ ಇಲ್ಲ. ದಾನ ಏನು, ಧರ್ಮ ಏನು ಎಂಬುದು ನಿನಗೆ ತಿಳಿದಿಲ್ಲ ಅಲ್ವೇ? ಅನ್ಯಾಯದ ಪಥವನ್ನು ಹಿಡಿದಂತಹ ನಿನಗೆ ಸರಿಯಾದಂತಹ ಶಿಕ್ಷೆ ಯಮನಾಲಯದಲ್ಲಿ ಖಂಡಿತವಾಗಿಯೂ ಸಿಗುತ್ತದೆ. ಯಮ ಭಟರು ಕೊಡುವುದಲ್ಲ ಶಿಕ್ಷೆ ನಿನಗೆ, ನಾನೇ ಕೊಡ್ತೇನೆ. ನನ್ನ ಧರ್ಮ ದಂಡದಿಂದ ನಿನ್ನ ತಲೆಯನ್ನು ಸಾವಕಾಲ ನಡೆಯುವನು ಬಲ ಶುದ್ಧ ತಿಳಿಸಿವೆಯ
ಹುಚ್ಚಬಾಯಿ ಅವ ನೋಡಿ ಅವ ಪ್ರಭು ಏನು ಇವನಿಗೆ ನಾವು ಶಿಕ್ಷೆಯನ್ನು ಕೊಡಲೇಬೇಕು ಮತ್ತೆ ತಡೆಯುತ್ತಾ ಇದ್ದಿ ಆದರೆ ರೇ ಅಂದ್ರೆ ಎಂತದ್ದು ಒಂದು ಸಣ್ಣ ಪುಣ್ಯ ಆಗಿ ಹೋಗಿದೆ ಆಗಿ ಹೋದ ನೀನು ಅವ ಮಾಡಿದ್ದನ್ನೆಲ್ಲ ಬರೆದಿಟ್ಟದ್ದು ಯಾರೋ ಲವಲೇಶವಾದ್ರೂ ಇತ್ತ ಇಲ್ಲ ಮತ್ತೆ ಹೇಗೆ ಆಗಿ ಹೋದ್ದು ಜೀವಂತ ಇರುವಾಗ ಮಾಡಲಿಲ್ಲ ಮತ್ತೆ ಸಾಯುವ ಕಾಲಕ್ಕೆ ಬಂದ ಪುಣ್ಯ ಅದು ಏನದು ಶಿವೇ 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 ಎಂದು ಹೇಳ್ತಾ ಸತ್ತ ಅದವನ ಹೆಂಡತಿಯ ಹೆಸರು ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಯಾರೇ ಆಗಿರಲಿ ಹತ್ತಿರದವರು ಯಾರಿರ್ತಾರೋ ಅವರ ಹೆಸರನ್ನು ಹೇಳಿಯೇ ಸಾಯ್ತಾರಂತೆ ಹೆಸರು ಹೆಂಡತಿಗೆ ಇರಬಹುದು ಆದರೆ ಶಿವೇ ಎನ್ನುವಂತ ಎರಡು ಅಕ್ಷರ ಮೂಲ ಯಾರದು ಲೋಕದ ಅಧ್ಯಕ್ಷರಾದಂತಹ ಶಿವನ ಮಠದ ಶಿವೆ ಅದಕ್ಕೆ ಹೇಳಿದ ಕಾರಣ ಸಣ್ಣ ಪುಣ್ಯ ಬಂದಿದೆ ಚಿತ್ರಗುಪ್ತ ಆ ಪುಣ್ಯಕ್ಕೆ ಏನಾದ್ರೂ ನಾವು ಪ್ರತಿಫಲವನ್ನು ಕೊಟ್ಟು ಆಮೇಲೆ ಶಿಕ್ಷೆ ವಿಧಿಸೋಣ ಹೊತ್ತಿಗೆ ಸರಿಯಾಗಿ ನನ್ನನ್ನು ಎಚ್ಚರಿಸಿದ್ದೀನಿ ನೀನು ಇಲ್ಲದಿದ್ದರೆ ಅನಾಹುತವಾಗುತ್ತಿತ್ತು ಏ ಪ್ರೇತವೇ ನೀನು ಸಾಯುವ ಕಾಲಕ್ಕೆ ಒಂದು ಪುಣ್ಯ ಮಾಡಿ ಆ ಪುಣ್ಯಕ್ಕೆ ಒಲಿದು ನಾನೊಂದು ವರವನ್ನು ಕೊಡ್ತೇನೆ ಏನು ಬೇಕು ಕೇಳಿ ಏನು ಹೇಳು ಕರುಣ ನಿಧಿ ಕೇಳು ಏನು ಹೇಳು ಕರುಣ ನಿಧಿ ಕೇಳು ಒಂದು ರಾತ್ರಿಗೆ ಒಂದು ರಾತ್ರಿಗೆ ತರುಣಿ ಮಣಿ ರಂಭೆಯ ಭೋಗಲು ತರುಣಿ ಮಣಿ ರಂಭೆ ರಂಭೆ ರಂಭೆಗಳ ಭೋಗವನ್ನು ಅವಳ ಭೋಗವನ್ನು ಕರುಣಿಸಲು ಬೇಕೆನಗೆ ವರವದೇ ಬೇರೆ ಬೇಡಿದನು ಹಾಗಾದ್ರೆ ನನಗೆ ಬೇರೆ ಏನು ಬೇಡ ಏನು ಬೇಡ ಅಂತಂದ್ರೆ ಒಳಗೆ ಹೋಗು ಬೇರೆ ಏನು ಬೇಡ ಎನ್ನುವುದರ ಅರ್ಥ ಯಾವ್ದಾದ್ರೊಂದು ಬೇಕೆಂದಲ್ಲೇ ಯಮಧರ್ಮರಾಯ ಬೇಕೆ ಏನು ನನಗೆ ಹೊರಗೆ ಕೊಡುದು ಸತ್ಯವೇ ಹೌದಾಗಿದ್ರೆ ಒಂದು ದಿವಸದ ಇಡೀ ರಾತ್ರಿಗೆ ತರುಣಿ ಮಣಿ ರಂಭೆಯಲ್ಲ ಸುಖ ಬೇಕು ಸುನಗುತ್ತ ಆಗಲಿ ಇವದ ನಳಿರುವ ಮನೆಯೊಳ ಹಿರಿದುದ ಉದಯ ಕೀತ ಚಿತ್ರಗುಪ್ತ ಕರುಣಿ ಸುತನ ಸುನಗುತ್ತ ಹ
ಎಂತದ್ದು ಯಹು 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 ಎಂತದ ನೀರಿಬ್ಬರು ನಕ್ಕಿದ್ದನ್ನು ನೋಡಿ ನಾನು ನಕ್ಕಿದ್ದಲ್ಲವೇ ನಾವು ನೀನು ನಕ್ಕಲಿಕ್ಕೆ ಬರ್ಬೇಕು ಅವ ನೋಡಿ ಅವ ನಕ್ಕುದಕ್ಕೆ ನನ್ನನ್ನು ಸೇರಿಸಬೇಡ ನಾವು ನನ್ನನ್ನು ಸೇರಿಸಬೇಡ ನೀನೊಬ್ಬ ನೆಗಾಡಿ ನೆಗಾಡಿ ನೀನಂತ ನೀವಿಬ್ಬರು ನೆಗಾಡಿದ್ದ ನೋಡಿ ನನಗೂ ನೆಗಾಡಿ ಆಗುತ್ತೆ ಏಯ್ ಚಿತ್ರಗುಪ್ತ ಕೇಳಿದ್ದೀಯೇನು ನಿನಗೇನು ಹೊರಬೇಕು ಅಂತ ಕೇಳಿದ್ರೆ ಒಂದು ರಾತ್ರಿಯ ಮಟ್ಟಿಗೆ ರಂಬೆಯ ಸುಖ ಬೇಕು ಅಂತ ಕೇಳ್ತಾ ಇದ್ದಾರಲ್ಲ ಎಲುಬಿನ ಹಂದರ ಈ ಎಲುಬಿನಲ್ಲಿ ಎಂತದು ಸುಖವ ನನಗೆ ಅನುಭವಿಸಿದ ನಾನಲ್ಲ ನಿನಗೇನು ಸಮಸ್ಯೆ ಮತ್ತೇನೋ ನಿನ್ನ ಚಟ ಓ ಬದಿಗರಿಲು ನಾನು ಇವನಿಗೆ ಹೇಳಿ ಆಗಿದೆ ವರ ಕೊಡ್ತೇನೆ ಅಂತ ತಪ್ಪಬಾರ್ದಲ್ವಾ ಆಗಲಿ ಆಗಲಿ ಉಗ್ರಾಣಿ ಶಾನುಭೋಗರೇ ಏನಾದ್ರು ಮತ್ತೆ ನಾನು ಉಗ್ರಾಣಿ ಆಗುವಾಗ ನೀ ಶಾನುಭೋಗರ ಹಾಕಲು ಬರೆಯುವುದು ನೀನೇ ಹೌದಾ ಓದುವುದು ನೀನೇ ಹೌದಾ ಅದಕ್ಕಾಗಿ ಹೇಳಿದ್ದು ನೀನೀಗ ಇವನನ್ನು ಒಂದು ಕೆಲಸ ಮಾಡಬೇಕು ಇವನನ್ನು ಕರ್ಕೊಂಡು ಹೋಗಬೇಕು ನೇರವಾಗಿ ಕರ್ಕೊಂಡು ಹೋಗಿ ರಂಬೆಯ ಅಂತಃಪುರದೊಳಗೆ ಬಿಟ್ಟು ಹೊರಗೆ ಬಾಗಿಲಲ್ಲಿ ಕಾವಲಿ ಇರಬೇಕು ನನ್ನನ್ನು ಯಾರು ಅಂತ ತಿಳಿದು ನಿನ್ನನ್ನು ಚಿತ್ರಗುಪ್ತ ಅಂತ ತಿಳಿದಿದ್ದೇನೆ ನನಗೆ ಉದ್ಯೋಗ ಅದ ಇವುಗಳನ್ನೆಲ್ಲ ವೇಶ್ಯ ಮನೆಗೆ ಬಿಡ್ಲಿಕ್ಕೆ ನಾನು ಜನ ಬೇರೆ ಯಾರನ್ನು ಯಾರನ್ನು ಕಿಷ್ಟಪ್ಪ ಅವಾಗ್ಲಿಕ್ಕೆ ಅವನಿಗೆ ನಿದ್ದೆ ಬೇಗ ಬರ್ತದೆ ನಿನ್ನೇನ್ ಸಮಸ್ಯೆ ಪುಣ್ಯಾತ್ಮ ಅಷ್ಟು ದೊಡ್ಡ ಜೀವವೇ ಕೂತಿರ್ತದೆ ಮತ್ತೆ ನಿನ್ನೇನ್ ಸಮಸ್ಯೆ ಅವ ಕೂತ್ಕೊಳ್ಬೇಕು ಅಂತ ನೀನು ಹೇಳುದ ಸುಮ್ಮನೆ ಇಲ್ಲ ಅಲ್ಲಿ ಅದಲ್ಲ ಬೇರೆಯವರ ಜೊತೆಯಲ್ಲಿ ಕಳುಹಿಸಿ ಕೊಡಬಹುದು ಆದ್ರೆ ಇಲ್ಲಿ ಅದು ತಪ್ಪಿಸಿ ಓಡಿ ಹೋದ್ರೆ ಹುಡುಕುವುದಕ್ಕೆ ನೀನೇ ಹೋಗಬೇಕಷ್ಟೇ ಹಾಗಾಗಿ ಉಗ್ರಾಣಿ ಆಗ್ಲಿ ಇವನನ್ನು ಕರ್ಕೊಂಡು ಹೋಗು ರಂಬೆ ಅಂತಃಪುರದೊಳಗೆ ಬಿಡು ನಾಳೆ ಬೆಳಿಗ್ಗೆ ಉದಯಕ್ಕೆ ಇವನನ್ನು ಕರ್ಕೊಂಡು ಬರಬೇಕು ಇನ್ನೊಮ್ಮೆ ಸರಿಯಾಗಿ ಅವನ ಹತ್ರ ಹೇಳಿ ನನ್ನನ್ನು ರಂಬೆ ಮನೆಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಇಲ್ಲಿಂದ ರಂಬೆ ಮನೆಗೆ ಅಂತೇಳಿ ಕರ್ಕೊಂಡು ಹೋಗಿ ನನ್ನನ್ನು ಊರ್ವಶಿ ಮನೆಯಲ್ಲಿ ಬಿಟ್ಟು ಇವ ರಂಬೆ ಮನೆಗೆ ಹೋದ್ರು ಹೋದ ರಂಬೆ ಊರ್ವಶಿ ಮೇನಕ್ಕೆ ಅವನೇನು ನೋಡದವನಲ್ಲ ಗೊತ್ತಾಯ್ತು ನಿಮ್ಗೆ ರಂಬೆ ಆದರೆ ಊರ್ವಶಿ ಆದರೆ ನಿಮಗೆ ಸುಖ ಅಲ್ವ ನಾಳೆ ಜಾಗ್ರತೆ ಆಯ್ತಾ ಲಿಂಬೆಹಣ್ಣು ಇದೇ ರಂಬೆ ಅಂತಃಪುರ ಒಳಗೆ ಹೋಗು ಬೆಳಿಗ್ಗೆ ಆಗು ಬೆಳಿಗ್ಗೆ ಹೊರಗೆ ಬರಬೇಕು ಇಲ್ಲದ್ರೆ ನಾನೇ ಒಳಗೆ ಬರ್ತೇನೆ ನಿನ್ನ ಜೀವಮಾನ ಇದೆ ಯಾರ್ಯಾರು ಕರ್ಕೊಂಡು ಹೋಗುದೇ ಆಯ್ತಲ್ಲ ಇದೇ ಆಲಂಬ ಬೇರೆ ಯಾವುದು ಆಗಲಿಲ್ಲ ರಂಬೆಯ ಮನೆ ಅಂಬುಜ ಸಂಜಯ ಕಾಲ ದೊಡದಗು ಜನಿನ ತರಂಜಿ ರಂಬೆಯ ಚಿನ್ನು ಹಾ
ಇದು ರಂಬೆ ನಿವಾಸ, ಅಲ್ಲಿ ಚೆನ್ನಾಗಿ ಬರೆದು ಹಾಕಿದ್ದಾರೆ ಏನು ಅಪ್ಪಣೆ ವಿನಃ ಪ್ರವೇಶ ಇಲ್ಲ ಅಂತ. ನಾನು ನನ್ನ ಅಪ್ಪನನ್ನು ಕರ್ಕೊಂಬಳಿಲ್ಲ, ಹಲೆ ಮುದುಕರು ಚೊರೆ ಅಂಡೆ ಅವರು. ನೀನು ಹೀಗೆ ಮಾಡಬಾರ್ದಿತ್ತು, ಹಾಯಾಗಿ ಪವಡಿಸಿದ್ದವಳು ನಾನು. ಯಾವಾಗ ಗಾಯಾಗಿ ಪಗಡ ಮಾಡ್ತಿದ್ಯಾ? ಅಯ್ಯೋ ನಿದ್ರೆ ಮಾಡುತ್ತಾ ಇದ್ದವಳು. ಒಂದೊಮ್ಮೆಗೆ ಎಬ್ಬಿಸಿದೆಯಲ್ಲ, ನೋಡಿದ್ರೆ ಎಲುಬಿನ ಹಂದರ. ಯಾರು ನೀನು, ಬರುವರಿ ಕಾರಣವೇನು, ಎಲ್ಲವನ್ನು ಹೇಳು. ಹಾಗಲ್ಲದು, ನಾರಿ ಮಣಿ ರಂಬೆ ಕೇಳು, ನಾರಿ ಮಣಿ ರಂಬೆ ಕೇಳು, ರಂಬೆ ಕೇಳು. ಮಾತಾಡೋಕೆ ಪುರುಸೊತ್ತಿಲ್ಲ, ಯಾಕೆ ಸಮಯ ಮೀರ್ತಾ ಉಂಟು. ಒಂದು ಗಳಿಗೆ ಸುಖ ಕೊಡು ರಂಬೆ. ಮಾತು ಹೆಚ್ಚಾಯಿತು. ಯಾರು ಹೇಳಿದ್ದು ಮತ್ತೆ ಇಷ್ಟು ಕಮ್ಮಿ? ನಾನು ಯಾವ ಪ್ರಸಂಗದಲ್ಲೂ ಮಾತಾಡಲಿಲ್ಲ. ಹೀಗೆ ಹೇಳಿಯೇ ಮಾತನಾಡಿ ಮುಗಿಸುವುದು ನೀನು? ಹುಚ್ಚು ಹುಚ್ಚು ಮಾತಾಡ್ತಾ ಇದ್ದೆ. ಯಾಕೆ ತಲೆಗೆ ಹುಚ್ಚು ಅಡ್ರಿ ಹೋಗಿದ ನಿನಗೆ? ಯಾಕೆ 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 ಹೆಣ್ಣಂದ್ರೆ ಏನು ಅಂತ ಭಾವಿಸಿಕೊಂಡೆ? ಏನು ಪಂಚಭೂತಾತ್ಮಕವಾದಂತಹ ಈ ಪ್ರಪಂಚದಲ್ಲಿ, ಪಂಚಭೌತಿಕವಾದಂತಹ ಶರೀರಕ್ಕೆ ಏಕಕಾಲದಲ್ಲಿ ಸುಖವನ್ನು ಕೊಡುವಂತಹ ಸಾಮರ್ಥ್ಯ ಇರುವುದು ಹೆಣ್ಣಿಗೆ ಮಾತ್ರ. ಪಂಚಭೌತಿಕವಾದಂತಹ ಪ್ರಪಂಚದಲ್ಲಿ ಸುಖ ಕೊಡೋದಕ್ಕೆ ಹೆಣ್ಣೆ ಸಮರ್ಥ ಅಂತ ಹೇಳಿದವರು ಯಾರು? ನಾನೇ ಹೇಳುವುದು. ಅಲ್ವೇ ಅಲ್ಲ, ಯಾಕೆಲ್ಲ ಪಂಚೇಂದ್ರಿಯಗಳಿಗೆ ಸುಖ ಕೊಡಲಿಕ್ಕೆ ಹೆಣ್ಣು ಮಾತ್ರ ಸಮರ್ಥ ಅಲ್ಲ? ಬೇರೆ ಯಾವ್ದುಂಟು ಪಂಚೇಂದ್ರಿಯಗಳು? ಯಾವುದು? ಕಣ್ಣು, ಕಿವಿ, ಮೂಗು, ನಾಲಗೆ, ಚರ್ಮ. ಹೌದಲ್ವೇ? ಅದು ಭೂಲೋಕದಲ್ಲಿ ಮಾರಲ್ಪಡುವ ಒಂದು ಚಕ್ಲಿಗೂ ಅಯೋಗ್ಯತೆ ಉಂಟು. ಇನ್ನು ಕೇವಲ ಬಾಯಿ ಮಾತ್ರ ಹೇಳಿ ಒಪ್ಪಿಕೊಳ್ಳುವವಳಲ್ಲ. ಉದಾಹರಣೆ ಸಹಿತ ಹೇಳಬೇಕು. ಚಕ್ಲಿಯನ್ನು ತೆಗೆದು ಹೀಗೆ ನೋಡು, ಊರುಂಟು ಕಣ್ಣಿಗೆ ಆನಂದವನ್ನು ಉಂಟು ಮಾಡ್ತದೆ. ಅದನ್ನು ಮೂಗಿನ ಹತ್ರ ತಗೊಂಬ, ಅದರ ಪರಿಮಳ ಮೂಗಿಗೆ ಆನಂದವನ್ನು ಕೊಡ್ತದೆ. ಅದನ್ನು ಬಾಯಿಗೆ ಹಾಕಿ ಆಗಿ ಕರು ಕುರು ಎನ್ನುವ ಶಬ್ದ ಕಿವಿಗೆಪ್ಪಾಗ್ತದೆ. ಅಗೀತ ಅಗೀತ ಹೊರಗೆ ನಾಲಿಗೆಗೆ ರುಚಿ ಕೊಡ್ತದೆ. ಕೊನೆಯದಾಗಿರುವಂತಹ ಚರ್ಮಕ್ಕೇನೋ ಸಮಸ್ಯೆ ಇಲ್ಲ, ಚಕ್ಲಿಯ ಮುಳ್ಳಿಂದ ಪರ ಪರ ತುರಿಸ್ತಿರಾಯ್. ಏನ್ ಸುಖ, ಬಿಸಿಲಿಕ್ಕಿಂತ ಹೆಚ್ಚು ಸುಖ. ಹಾಗೆ ಒಂದು ಕೆಲಸ ಮಾಡುವ, ಏನು ರಂಬೆ ಸುಖ ಯಾಕೆ? ನಾವು ಚಕ್ಕುಲಿ ಕೊಡುವ, ಪರ ಪರ ಹೇಳ್ಕೊ ನೀನು. ಅದಕ್ಕೆ ಸ್ಪರ್ಶ ಜ್ಞಾನ ಆಗುವುದಿಲ್ಲ ಮಾತ್ರ. ಹಾಗಾಗಿ ಹೇಳ್ತಾ ಇದ್ದೇನೆ, ಬಂದ ಹಾಗೆ ಹಿಂದೆ ಹೋದ್ರೆ ಲೇಸು, ಇಲ್ಲವರು ಹೊರಗಿದೇನು ರಂಬೆ. ಲೋಕವಾ ಲೋಕವಾ
ಜನಸಾಮಾನ್ಯ ಭೂಲೋಕದಲ್ಲಿ ರುದ್ರಪುರವನ್ನು ಕೇಳಿದ್ಯ? ಅಲ್ಲಿ ಮಹಾರಾಜ ಶ್ವೇತಕುಮಾರನೇ ನಾನು. ಹೀಗಾದದ್ದ? ನಾನು ನಾಳೆಗೆ ಬಂದದಲ್ಲ. ಯಾರನ್ನು ದೂಡಿದ್ದ? ಯಮಧರ್ಮರಾಯ ವರವು ಕೊಟ್ಟು ಕಳಿಸಿದ್ದು. ಅವನ ವರಕ್ಕೆ ನಿನ್ನ ಉತ್ತರ ಏನು? ಯಾರು ಕಳುಹಿದ್ದು? ಯಮ ಯಮನವರ Thank you.
ಯೋಚಿಸ್ತಲೇ ನೀನು ಅಭಿನಯವನ್ನು ಮಾಡಿ ಒಂದು ಗಳಿಗೆ ಕುಣಿದು ಬಿಟ್ಟೆ ಅಲ್ಲ. ಭೂಲೋಕದಲ್ಲಿ ಎಷ್ಟೋ ಮಂದಿ ಕುಣಿದನ್ನು ನಾನು ನೋಡಿದ್ದೇನೆ. ಕೇವಲ ಕೈಕಾಲು ಅಲ್ಲಾಡಿಸಿದ್ರ ಮಾತ್ರಕ್ಕೆ ಅದು ನಾಟ್ಯ ಎಂದು ಕರೆಯಲ್ಪಡುವುದಿಲ್ಲ. ತಿಳಿದ ಪ್ರಾಜ್ಞರು ಏನ್ ಹೇಳಿದ್ದಾರೆ, ಕಾಲ ಬೆರಳುಗಳ ಒಳಗಣಿತದಿಂದ ಬೆರೆತು ನಡುವಿನ ಲೇತದ ಅಳತೆಗಳಿಂದ ಬಳಿತು ಕುಡಿ ಬುಡ ನಡುಗಳೆಂಬ ನೇತ್ರ ತ್ರಿಭಾಗಗಳಿಂದ ಕಳಿದುಂಬಿ ಹುಬ್ಬಿನಿಂದುಬ್ಬಿ ಕಿರೀಟ ಬಿಟ್ಟ ನರ್ತನವು ನಾಭಿ ಮೂಲದಿಂದೆದ್ದು ಎದೆಯಲ್ಲಿ ಹದಬಡಿದು ಕೊರಳಲ್ಲಿ ನುಣುಪುಗೊಂಡು ಕಂಠಸ್ಥಾಳವದಿ ಸ್ಥಾನಗಳ ಲಚ್ಚೊಡೆದು ಹಾಡಿನಲ್ಲಿ ಪಾಡಿದ ನರ್ತನ ಬಲು ವಿಶೇಷ ಅಂತ ಹೇಳಿದರೆ ರಂಬೆ ಕುಣಿತಾಳ ಅಂತ ನಾನು ಕೇಳಿದ್ದೇನೆ. ಆದ್ರೆ ಇಷ್ಟು ಚಂದ ಕುಣಿತಾಳೆ ಅಂತೇಳಿ ಇವತ್ತೇ ನೋಡಿದ್ದು ನಾನು. ಇದು ಕುಣಿದದ್ದಲ್ಲ ನಾನು. ಹೌದ, ಅದೇ ಯಾವ್ದನ್ನ ಹೇಳುತ್ತಾ ಅಭಿನಯಿಸ್ತಾ ಅಭಿನಯಿಸ್ತಾ ನೀನು ಕುಣಿದು ಬಿಟ್ಟೆ ಅಲ್ಲ. ನನ್ನಷ್ಟಕ್ಕೆ ಯೋಚನೆ ಮಾಡಿದ್ದು ನಾನು. ಹೌದಾ, ಯೋಚನೆ ಮಾಡುವಾಗಲೇ ಇಷ್ಟು ಕುಣಿದೆ ನೀನು. ನೀನು ಕುಣಿಲಿಕ್ಕೆ ಬಿಟ್ಟರೆ ಎಷ್ಟೊತ್ತು ಕುಣಿಬಹುದು? ಇದು ಕುಣಿಯುವ ಸನ್ನಿವೇಶ ಅಲ್ಲೂ ಅಲ್ಲ. ಅಲ್ವಲ್ಲ, ಯೋಚನೆ ಬೇಕು ಅಂತ ಒಟ್ಟು ಕುಣಿಯುವುದಲ್ಲ. ಪ್ರೇತಾತ್ಮವೇ, ಯಾರೋ ಏನೇ ಹೇಳಿದಾರೆ ನಿನ್ನ ಕುಣಿತದ ಯಮಧರ್ಮ ಕಳುಹಿ ಕೊಟ್ಟದ್ದು? ಹೌದು ತಾನೆ. ಆ ಬಗ್ಗೆ ನಾನು ಆಲೋಚನೆಯನ್ನು ಮಾಡಬೇಕು. ಆತನ ವರವನ್ನು ಯೋಚಿಸು. ಇಂಥದ್ದು ಯೋಚಿಸು, ಯೋಚಿಸು ಇನ್ನೊಮ್ಮೆ. ಅದೇ ನೀನಾಗಿ ಬರ್ತಾ ಇದ್ರೆ ಇಲ್ಲಿಂದ ಹೊರದಬ್ಬುತ್ತಾ ಇದ್ದೆ. ಹೀಗೆ ಬರೋದಕ್ಕೆ ಸಾಧ್ಯ ಉಂಟಾ? ಯಮಧರ್ಮನೇ ಕಳುಹಿ ಕೊಟ್ಟದ್ದು. ಇದರ ಹಿಂದೆ ಯಾವುದೋ ಬಲವಾದಂತಹ ಉದ್ದೇಶ ಇರಲೇಬೇಕು. ಅವನು ಚೊರೆ ಮಾತಾಡಿದ್ರೆ ಈ ವಿಭಾಗದಲ್ಲಿ ಒಳ್ಳೆ ಹೃದಯ ಶ್ರೀಮಂತಿಗೆ ಉಳ್ಳವ. ಖಂಡಿತ ಆತನ ಮಾತಿಗೆ ಬೆಲೆಯನ್ನು ಕೊಡಲೇಬೇಕು. ಆದ್ರೆ ಸುಖವನ್ನು ಕೊಡುವಂತಹ ಪೂರ್ವದಲ್ಲಿ ನಾನು ಸರಿಯಾಗಿ ಆಲೋಚನೆ ಮಾಡಬೇಕು. ಆಮೇಲೆ ಯೋಚಿಸು ಬಾ. ಒಂದುಗಳಿಗೆ ಸುಖ ಕೊಡುತ್ತ ಆಗ್ತದೆ. ಇದು ಎಲುಬಿನ ಹಂದರ. ಇದರಲ್ಲೇ ಒಂದು ಹೊಸ ಪ್ರಯೋಗ ನೋಡು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿನಗೆ ಪ್ರಯೋಗ ಮಾಡುವಂತಹ ಹಂಬಲ ಇರಬಹುದು, ನನಗೆ ಆ ಹಂಬಲ ಇಲ್ಲ. ಯಾಕೆ ನಿನಗೆ ಉಮೇದಿಲ್ಲ? ಅದಾಗಬೇಕು ಅಂತಿದ್ರೆ ಇನ್ನೊಂದು ಕೆಲಸ ಮಾಡಬೇಕು. ಏನು? ಈ ಶರೀರ ಹೋಗಿ ಭವ್ಯ ಶರೀರ ಬರಬೇಕು, ದಿವ್ಯ ಶರೀರ ಬರಬೇಕು. ಸಮಯ ಬೇಕಾಗಬಹುದು. ಇಲ್ಲಿ ನಾನು ಹೇಳಿದ ಹಾಗೆ ನೀವು ಕೇಳಿದ್ರೆ ಆಯ್ತು. ನೀವೆಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನು ಇದೇ ಸಂದರ್ಭದಲ್ಲಿ ಸೋಲಿಸುವುದು ನನಗೆ ಗೊತ್ತು. ಗಂಡು ಮಕ್ಕಳು ಬಲಿಯಾಗುವುದು ಇದೇ ಸಂದರ್ಭದಲ್ಲಿ, ಮತ್ತೆ ಬಲಿಯಾಗುವುದಿಲ್ಲ. ಬೇರೇನು ಇಲ್ಲ. ಪಂಚಾಕ್ಷರಿಯ ಮಂತ್ರ, ಪಂಚಕೋಟಿಯ ಸಂಖ್ಯೆ, ಪಂಚವದನ ಧ್ಯಾನ. ನೀನು ವಂಚಿಸದೆ ಮಾಡ್ತಿ ಅಂತಾದ್ರೆ ನಾನು ನಿನ್ನವಳಾಗುತ್ತೇನೆ. ಐದು ಕೋಟಿ, ಐದು ಕೋಟಿಗೆ ಸಮಯ ಎಷ್ಟು ಬೇಕು ಉಚ್ಚರಿಸಿದಕ್ಕೆ? ಅದಕ್ಕೇನು ಮಾಡುದು? ಕೆಲಸ ಮಾಡುವ. ಏನು? ಒಂದ್ ಸಣ್ಣ ಚೀಟಿಯಲ್ಲಿ ಐದು ಕೋಟಿ ಅಂತ ಬರೆದು ಕೊಡ್ತೇನೆ. ಅದಾಗುದಿಲ್ಲ. ಚಕ್ ಐದು ಕೋಟಿ ಅಂತ ಒಂದ್ ಸಣ್ಣ ಚೀಟಿಯಲ್ಲಿ ಬರ್ಕೊಡ್ತೇನೆ ನಾನು. ಅದಾಗುದಿಲ್ಲ. ಚಕ್ ಇಲ್ಲಿ ಬಾ, ನಾವೊಂದು ಕೆಲಸ ಮಾಡುವ. ರಂಬೆಯ ಸುಖ ನೀಡಲಾಗಿದೆ ಅಂತ ಒಂದು ಸಣ್ಣ ಚೀಟಿಯಲ್ಲಿ ಬರೆಯುವಾಗುವ. ಅದಕ್ಕೆ ಯಾವುದೇ ಸ್ಪಷ್ಟ ಜ್ಞಾನ ಇಲ್ಲ. ಚೆಕ್ ಒಂದು ಸಣ್ಣ ಚೀಟಿಯಲ್ಲಿ ಬರೆಯೋಣವ. ಅದಕ್ಕೆ ಸ್ಪಷ್ಟ ಜ್ಞಾನ ಚೆಕ್ ಅದು ಆಗುದಿಲ್ಲ. ಇದು ಆಗುವುದಿಲ್ಲ ಅಂತ. ಹಾಗಾಗಿ ಆ ಪರಶಿವನ ಧ್ಯಾನವನ್ನು ಮಾಡಬೇಕು. ಸರಿ. ಅವನಿಗೆ ಐದು ಮುಖಗಳಂತೆ, ಸದ್ಯೋಜಾತ, ತತ್ಪುರುಷ, ವಾಮದೇವ, ಅಘೋರ, ಈಶಾನ ಎನ್ನುವ ಹಾಗೆ ಆತನ ಧ್ಯಾನವನ್ನು ನೀನು ಮಾಡಬೇಕು. ನಾನು ಹೇಳಿದ ಹಾಗೆಯೇ ಹೇಳಬೇಕು. ಅದು ಹೇಗೆ? ಒಮ್ಮೆ ಒಮ್ಮೆ ಪದ್ಮಾಸನವನ್ನು ಬಲಿಯಬೇಕು. ಹೇಗೆ? ಪದ್ಮಾಸನ ಬಲಕಾಲನ್ನು ಎಡತೊಡೆಯ ಮೇಲೆ ಇರಿಸಿಕೊಳ್ಳಬೇಕು. ಹೇಗೆ? ಎಡಕಾಲನ್ನು ಬಲ ತೊಡೆಯ ಮೇಲೆ. ಹೇಗೆ? ನೀನೊಮ್ಮೆ ಕೂತು ತೋರಿಸು. ಅಲ್ಲಿ ನೀನು ಮಾಡ್ಲಿಕ್ಕಿರುವಂತದ್ದು ಅದಾದ್ರೆ ತೋರಿಸು. ನೀನು ಯಾರ್ಯಾರಿಗೆ ಗುರುಗಳಂತೆ ನನಗೊಮ್ಮೆ ಗುರುಗಳ ಕರ್ಮ ನೀನು ಹಾಗೆ ಮಾಡಬೇಕು ಅಂತ ಹೇಳಿದ. ಹ
ಆ ಮೇಲೆ ಹೋಗಿ. ಈಗ ಒಂಚೂರು ಕಷ್ಟ ಅಂತ. ಹಾ ಕಷ್ಟ, ಕಷ್ಟಪಟ್ಟರೆ ಮಾತ್ರ ಇಷ್ಟು ಸಿಗುವುದು. ಯಾವ ನಾನು ಹೇಳಿದ ಹಾಗೆ ಹೇಳುದು. ಆಯ್ತು, ಕೈ ಮುಗಿ ಮುಗಿದೆ, ಕಣ್ಣು ಮುಚ್ಚು. ಕಣ್ಣು ಮುಚ್ಚಿದ್ರೆ ನೀನು ಹೋಗ್ತೀಯ, ನನಗೆ ಮೋಸ ಮಾಡ್ತೀಯ ನೀನು. ಇದು ರಂಬೆಯ ನಿವಾಸ, ಅಂತಃಪುರ ಬಿಟ್ಟು ಎಲ್ಲಿ ಹೋಗುದಕ್ಕಾಗುತ್ತದೆ? ಆಚೆ ಹೋದ್ರೂ ಹೋದೆ, ನೀನು ಇಲ್ಲೇ ಇರ್ತೇನೆ ನಾನು. ಓಂ ನಮ ಶಿವಾಯ, ಓಂ ಕಷಾಯ. ಅದು ಒಳ್ಳೆಯದು. ಅದಲ್ಲ, ನಾನು ಹೇಳಿದ ಹಾಗೆ ಹೇಳಿದೆ. ಹೇಗೆ? ಓಂ ನಮ ಶಿವಾಯ, ಓಣಿಗೆ ಬಿದ್ದು ಸಾಯ. ಮತ್ತೆ ನಾನು ಹೇಳಿದ ಹಾಗೆ ಹೇಳಬೇಕಲ್ವಾ? ಚೊರೆ ಮಾಡುದು ನೀನು ಪುಣ್ಯಾತ್ಮ. ಹೇಳು. ಓಂ ನಮ ಶಿವಾಯ. ವರ ನನ್ನ ತೂಲಯ. ಬಾಗಿಲು ಹಾಕಿ ಆಯ್ತಾ? ಕೂರು. ಹೆಚ್ಚು ಸಮಯಾವಕಾಶ ಇಲ್ಲ. ನಾನು ಬೇಕ ಬೇಡ? ಬೇಕು. ಬೇಕಿದ್ರೆ ಹೇಳ್ಬೇಕಲ್ಲ. ಹೇಳು. ಓಂ ನಮ ಶಿವಾಯ. 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 ಓಂ ನಮ ಶಿವಾಯ.